ನೋಡ್ರಯ್ಯ ಇದೇ ನನಗೆ ಇಟ್ಕೊಳ್ಳೋ ಜಾಗ. ನನ್ನ ಹೆಂಡತಿ ಮಕ್ಕಳು ಎಲ್ಲ ಊರಾಗವ್ರ ಹಳ್ಳೆಗೆ ಸೆಕೆ ಆದಾಗ ಅವಾಗವಾಗ ಹೋಗ್ತಿರ್ತೀನಿ. ಇಳಿಸ್ಕೊಳ್ಳಿ ಪಾತ್ರೆಗಳೆಲ್ಲ. ಏ ನಿಂಗ ಬರ ಪಾತ್ರೆಗಳೆಲ್ಲ ಇಳಿಸು. ಆಯ್ತಣ್ಣ. ಶಿವ ಮರಿಕಣ್ಲೇ, ಸಾಯ ಕೋಳಿಗೆ ಆಯಸ್ಸಿಷ್ಟು ಅಂದ್ರೆ ಮನೆಗೆ ನೆಂಟರು ಬರ ಗಂಟ ಅಂದಂಗೆ ನಮ್ಮ ಆಯಸ್ ಎಷ್ಟು ಅಂತಂದ್ರೆ ಈ ಮಾರಿ ನಮ್ಮನ್ನ ನೋಡ ಗಂಟ ಅಂದಂಗೆ ಆಗೈತಲ್ಲೋ. ಮಗ ಅಣ್ಣಯ್ಯಪ್ಪನ ಫೋನ್ ಬೇರೆ ಸಿಗ್ತಾಯಿಲ್ಲ, ನಾವು ಹೊಡ್ಬಿಡುವ ಕಣ್ಲಾ. ಯಾಕೆ ಹೊಡಬೇಕು ಮಗ? ನೆನ್ನೆ ಮಾರಿ ನಮ್ಮ ಶಂಕರನ್ ಬಿಟ್ರೆ ನಮ್ಮನ್ನ ಯಾರು ನೋಡ್ಲಿಲ್ಲಲ್ವಾ? ಶಂಕರ ಯಾವುದೇ ಕಾರಣಕ್ಕೂ ಕ್ಯಾಂಟೀನ್ ತಾವ್ ಬರ್ದಿರೋ ತರ ನೋಡ್ಕೋಬೇಕು. ಅದನ್ನು ಮೀರೇನಾದ್ರೂ ನಮ್ಮ ಕುತ್ಕಕ್ಕೆ ಬಂತು ಅಂದ್ರೆ ಆಮೇಲೆ ಏನ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳೋದಕ್ಕಲ್ಲ. ಹೆಸರು ಮಾದೇಶ ತಾನೆ, ನಿನ್ನ ತಗೊಂಡ ಕೊಡು. ತಿಂಡಿ ಅಣ್ಣ ಇಲ್ಲ ಮನೆ ಒಳಗೆ. ಹೊಸ ಮನೇಲಿ ಇವರೇ ಹೋಗು. ಎಲ್ಲೋ ಅಣ್ಣಯ್ಯಪ್ಪ, ಅವನೆಲ್ಲೇ ಇದ್ರು ಇಮ್ಮಿಡಿಯೇಟ್ ಆಗಿ ನನಗೆ ಇನ್ಫಾರ್ಮೇಶನ್ ಬರಬೇಕು. ಅರ್ಥ ಆಯ್ತಾ? ಆಟ ಆಟ ಆಟ, ನಿನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ಕೋಟಿಗಟ್ಲೆ ಆಸ್ತಿ ಇಟ್ಕೊಂಡೇನು ಮಾಡ್ತೀಯ? ನನ್ನ ಮಾತು ಕೇಳೋ, ಪೇಪರ್ಸ್ ಕೊಟ್ಬಿಟ್ಟು ಹೋಗ್ತಾ ಇರು. ಲೇಯ್, ಇದು ನನ್ನ ಅಜ್ಜನ ಆಸ್ತಿ ಕಣೋ, ನಾನೇ ಅನುಭವಿಸ್ತೀನಿ. ನಾನೇ ನಿನ್ನ ಹಾಗೆ ಬೇರೆಯವ್ರ ತಲೆ ಹೊಡೆದು ಬದುಕ್ತಾ ಇದ್ದೀನ. ನೀನು ಏನೇ ಮಾಡಿದ್ರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ. ನೀನು ಹುಟ್ಟಿದಾಗ ನಿಮ್ಮ ಅಪ್ಪ ಅಮ್ಮ ಎಷ್ಟು ಖುಷಿಪಟ್ಟರೋ ನಾನು ಹುಟ್ಟಿದಾಗಲೂ ಅಷ್ಟೇ ಖುಷಿಪಟ್ಟಿದ್ದಾರೆ. ನಾನೇನು ಹೇಳಿದರ ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಕಣೋ. ಲೇ, ನಿಂದು ಒಂದು ಜನ್ಮನ, ಇದೇ ನಿನ್ನ ಕೆಲಸನ? ಹೊರಗಡೆ ಒಂಥರ ಇರ್ತೀಯ, ಇಲ್ಲೊಂಥರ ಇರ್ತೀಯ. ನಿನ್ನ ಮುಖವಾಡ ಕಳಿಸಿದ್ರೆ ಜನ ಸುಮ್ಮನೆ ಇರಲ್ಲ ಕಣೋ. ನಿನ್ನ ಚಚ್ಚಿ ಚಚ್ಚಿ ಸಾಯಿಸ್ತಾರೆ. ನೀ ನಮಗೆ ಏನೇ ಹಿಂಸೆ ಕೊಟ್ಟರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ ಕಣೋ. ಇದನ್ನ ಆಗ್ಲೇ ಅನಾಥಾಶ್ರಮಕ್ಕೆ ಬರ್ಕೊಟ್ಟ ಆಗಿದೆ, ನೀನ್ ಏನೋ ಮಾಡ್ತೀಯ? ಯಾಕೋ ಅನಾಥಾಶ್ರಮಕ್ಕೆ ಬರ್ದೆ? ಆ ಚಿಕ್ಕ ಮಕ್ಕಳಿಗೂ ನಿನಗೂ ಏನ್ ಸಂಬಂಧ? ಆಟ ಮಾಡ್ಬೇಡ, ಮಾರಿ ಸಿಟ್ಟನ್ನ ಚೆಕ್ ಮಾಡ್ತಾ ಇದೀಯ ನನ್ ಮಗನೇ. ಏನೇ ಮಾಡಿದ್ರು ಈ ಆಸ್ತಿನ ನಾನು ನಿನಗೆ ಬರ್ಕೊಡೋದಿಲ್ಲ, ನನ್ನ ಪ್ರಾಣ ಬರ್ಕೊಡೋದಿಲ್ಲ. ಏನ್ ನೋಡ್ತಾ ಇದೀಯ? ಮಾರಿ ನಿಜವಾಗ್ಲು ಮನ್ಸ ಹಾಕಲ್ಲ, ಅವನ ಹೆಸರು ತಕ್ಕನಾಗೆ ಮಾರಿಕಲ. ಲೇ ಅಣ್ಣಯ್ಯಪ್ಪ ಹೇಳಿದ್ ನಿಜಕ್ಕಲ್ಲ, ಅವನು ನಿಜವಾಗ್ಲು ಪ್ರಾಣದ ಮೇಲೆ ಬೆಲೆನೇ ಇಲ್ಲಕ್ಕಲ್ಲ. ನನ್ ಕಣ್ ಮುಂದೇನೆ ಅನ್ಯಾಯವಾಗಿ ಒಬ್ಬ ಕತ್ ಕೂತ ಕೊಡಕಲ್ಲ, ಅಷ್ಟೇ ಅಲ್ಲಕ್ಕಲ್ಲ. ಅವನ್ ಫೋನ್ ಮಾಡಿ ಯಾರಿಗೋ ಅಣ್ಣಯ್ಯಪ್ಪನ ಎಲ್ಲ ಇದ್ರು ಕರ್ಕೊಂಬ ಅಂದಕ್ಕಲ್ಲ, ನನಗ್ ಜೀವ ಹೋದಂಗೆ ಆಗೋದಕ್ಕಲ್ಲ. ಈ ಮಾರಿ ನಮ್ಮ ಅಣ್ಣಯ್ಯಪ್ಪ ಹೇಳ್ದಂಗೆ ದುಡ್ಡುಗೋಸ್ಕರ ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ಸತ್ಕಣ್ಲ. ಎಲ್ಲ ನಾವು ತುಂಬಾ ಹುಷಾರಾಗಿರ್ಬೇಕು, ಟೇಮ್ ನೋಡಿ ನನ್ನ ಮಗನ್ ಬಲಿ ಹಾಕ್ಬಿಡ್ದಕ್ಕಲ್ಲ.
ನಮ್ಮೂರಿಗೆ 8 ಗಂಟೆಗೆ ಒಂದು ಬಸ್ ಅದೇ, ಎಲ್ರು ರೆಡಿ ಆಗ್ಬಿಡಿ, ಎಲ್ರು ಹೊಂಟಕಮ್ಮ. ಲೇ ಬೆಳ್ಬೆಳಗ್ ಏನಾಯ್ತಲ್ಲ, ಯಾಕ್ಲಾ ಹಿಂಗ್ ಅಡಿಗೆ? ನಾ ಹೇಳ ವಿಷಯ ಏನಾರ ಕೇಳ್ಬಿಟ್ರೆ ಎದ್ದಂಗೆ ಕುಂಡಾಡ್ಬಿಡ್ತಿದ್ರಿಕಲ್ಲ. ಲೇ ಆ ಪಾಪಿ ನನ್ ಮಗ ಮಾರಿ ಸೋತೋಬಿಟ್ಟಕಲ್ಲ, ಮಾರಿ ಸೋತೋಬಿಟ್ಟ ಹೂಕಲ್ಲ, ಸುಳ್ಳುಗಳು ಬಿಡ್ತಾಯಿದ್ಯಲ್ಲ. ಲೇ ನಾ ಹೇಳಿದ್ರೆ ನಿಮ್ಗೆಲ್ಲ ತಮಾಷೆ ಅನ್ಸ್ತದಲ್ಲ, ಬನ್ರಲ್ಲ ಅವ್ನ ಮನೆ ಮುಂದೆ ಎಷ್ಟು ಜನ ಸೇರೋ ಅಂತ ನಾನ್ ತೋರಿಸ್ತೀನಿ. ಗಾಡಿ ಬರೋದಿನ ಲೇಟ, ಅಯ್ಯೋ ಮಾತು ಬರಕಿಲ್ಲ ಅನ್ಸ್ತದೆ, ಹೋಗ್ಲಿ ಬಿಡೋಣ ಪಾಪ. ಟೈಮ್ ಬಂದ್ಮೇಲೆಲ್ಲ ಹೋಗ್ಲೇಬೇಕಣ್ಣ. ಅಣ್ಣ ಒಳಗವ್ರ ಬೆಳಗ್ಗೆನೆ ಹೋಗ್ಬಿಟ್ರಪ್ಪ. ಅಯ್ಯೋ ಪಾಪ, ಏನೇ ಹೇಳಿ ಅಣ್ಣ, ಇಷ್ಟು ಬೇಗ ಅಣ್ಣ ಹೋಗ್ಬಾರ್ದು. ಅಭಿಮಾನಿಗಳು ಬಿಡ್ಬೇಕಲ್ಲ, ಬೆಳಗ್ಗೆನೆ ಹಿಂಸೆ ಮಾಡಿ ಅಣ್ಣವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗವ್ರೆ. ಅಣ್ಣ ಅಷ್ಟು ಹಿಂಸೆ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೋಗಂಥದ್ದು ಏನೇನಾಗಿತ್ತು? ಏಯ್ ಅಣ್ಣ ಚೆನ್ನಾಗೆ, ಅವರು ಇವತ್ತು ಅಣ್ಣಂದು ಹುಟ್ಟದಬ್ಬ, ಅದಕ್ಕೆ ಹಾಸ್ಪಿಟ್ಲಲ್ಲಿ ಪೇಷಂಟ್ಗಳಿಗೆ ಹಣ್ಣು ಹಂಪಲು ಕೊಡಕ್ಕೆ ಹೋಗವ್ರೆ. ಅಣ್ಣ ಯಾವ ಆಸ್ಪತ್ರೆ? ಅಣ್ಣ ಅದೇನೆ ಊಟ ಸಪ್ಲೈ ಮಾಡ್ತಾರಲ್ಲ ಅದೇ ಹಾಸ್ಪಿಟ್ಲು. ಶಿವು ಪಾರು ಅವ್ರೆ, ನೀನೇನ್ ಇಲ್ಲಿ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಅವ್ನು ಸಾಯ್ತಾನೆ ಪಾರು, ಅವ್ನು ಸಾಯ್ತಿದಾರೆ. ಅದೇ ಸಿಯಾರನೇ ನಮ್ಮನ್ನೆಲ್ಲ ಮಾತುಕತೆ ಕಾಯ್ತಾವ್ರೆ ಅಂತ ಹೇಳಕ್ ಬಂದ. ಅಲ್ಲೆಲ್ಲ ನಿಮ್ ಫೋನ್ ನಂಬರ್ ಇದೆ ಕೊಡಿ, ಫೋನ್ ನಂಬರ್ ಆಮೇಲೆ ಮಾಡ್ತೀನಿ. 9525 2588 ಬತ್ತೀನಿ ಪಾರು ಅವ್ರೆ, ಫೋನ್ ಮಾಡ್ತೀನಿ, ನಾನೇ ಫೋನ್ ಮಾಡ್ತೀನಿ, ಎತ್ತಿ ಆಮೇಲೆ. ಈ ನನ್ನ ಮಗ ಇನ್ನೂ ಸತ್ತಿಲ್ವೇನಾ? ಮಿಸ್ ಆಗುತ್ತಾ? ಇಡೀ ದಿನ ಸ್ಲಮ್ಮಲ್ಲಿ ಕಷ್ಟಪಟ್ಟು ಬದುಕು ಬಡವರ ಜೊತೆ ಇದ್ದು ಅವರ ಕಷ್ಟನ ಹಂಚ್ಕೋಬೇಕು ಅನ್ಕೊಳ್ತಾ ಇದ್ದೀನಿ. ಮಾರಿ ಅವರೇ, ಇದೆಲ್ಲ ಎಲೆಕ್ಷನ್ಗೋಸ್ಕರ ಗಿಮ್ಮಿಕ್ಕಾ? ಗಿಮ್ಮಿಕ್ಕಾ? ಅಂತ ಚೀಪ್ ಮೆಂಟಾಲಿಟಿ ನನಗಿಲ್ಲ, ನಮ್ಮ ಹುಡುಗರೆಲ್ಲ ಆಸೆ ಪಡ್ತಾ ಇದ್ದಾರೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಹೇಳಿ ತಪ್ಪ ಬರ್ಲಾ? ನೀವೇನ್ರು ಇಲ್ಲಿ? ಅದು ನಮ್ಮೂರೇ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು, ಅದಕ್ಕೆ ನೋಡ್ಕೊಂಡಾಗ. ಅಂದಾಗ ಇವತ್ತು ಅಣ್ಣದ ಹುಡ್ತಾ ಬಾ ಅಂತೆ, ಆ ದೇವ್ರು ನಿಮ್ಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಈ ಸಲ ಎಲೆಕ್ಷನ್ ಆಗಿ ನೀವಾಗಿಲ್ಲ ಅಂತ ನಾವು 3 ಜನ ಬಿಡ್ಕತೀವಣ. ಥ್ಯಾಂಕ್ಸ್ ಮಗ, ಅದಕ್ಕೆ ಇದೆಲ್ಲ. ನಿನ್ನೆ ತಾನೆ ಆಪರೇಷನ್ ಆಗೈತೆ ಅಣ್ಣ, ನಾವೇ ಕೊಡ್ತೀವಿ ಬಿಡಿ ಅಣ್ಣ. ಅಯ್ಯೋ ಒಂದು 5 ನಿಮಿಷ ಎಪ್ಸ, ನನ್ನ ಮುಖ ನೋಡಿದ್ರೆ ಯಾವನಾದ್ರೂ ಹುಷಾರಾಗ್ಬಿಡ್ತಾನೆ. ಹಲೋ ಹಲೋ ಬ್ರದರ್, ನಾನೇ ಹೆದರೋದನಲ್ಲ, ಇಡೀ ಹಾಸ್ಪಿಟ್ಲಲ್ಲಿ ಇಂಥ ಒಂದು ಪೇಷಂಟ್ನೇ ನಾನು ನೋಡಿಲ್ಲ, ಮುಖಾನೇ ಕಾಣ್ತಿಲ್ವಲ್ಲ. ಅದಕ್ಕೆ ಅಣ್ಣ ಮುಖ ನೋಡ್ಬಿಡಿ ಅಂತ ಮಗು ಕೇಳೋ ಥರ ನಾನು ನಿಮ್ಗೆ ಹೇಳಿದ್ದು. ಸರಿ ಏಯ್ ಚೆನ್ನಾಗಿ ನೋಡ್ಕೊಳ್ರೋ. ಅಣ್ಣ ನಾನು ಕೊಡ್ತೀನಿ ಅಣ್ಣ. ಎಮ್ ಎಲ್ ಎ ಆಗೋಣ ನಾನಾ ನೀನ? ಅಲ್ಲ ನೀವಣ. ಬಾಯ್, ನನಗೆ ವೋಟ್ ಹಾಕೋ, ಹುಷಾರು. ಏಯ್ ಚೆನ್ನಾಗಿ ನೋಡ್ಕೊಳ್ರೋ. ಆಯ್ತು ಹೋಗಣ. ಬಡ್ಡಿ ಮಗನ್ ಟೈಮ್ ಸೆಂದಾಕಿತ್ತು ಅನ್ಸುತ್ತೆ, ಹಂಗಾಗಿ ಬಚಾವ್ ಆಗ್ಬಿಟ್ಟ. ಅವನೇನಾದ್ರೂ ನನ್ನ ಕೈಗೆ ತಗಲಾಕೊಂಡಿದ್ದಿದ್ರೆ ಚುಚ್ಚಿ ಇದ್ರಾಗೆ ಸಾಯಿಸ್ಬಿಡ್ತಿದ್ದೆ. ಬರ್ತೀರೇನ್ರೋ? ಕ್ಯಾಂಟೀನ್ ಹತ್ರ ಬಿಡ್ತೀನಿ. ಅಣ್ಣ ಅದು ನಮ್ಮ 3 ಜನ ಸೈಕಲ್ ತಂದ್ಬಿಟ್ಟಿವಿ, ನೀವು ಮುಂದೆ ಹೋಗಿ, ನಾವು ಹಿಂದಿದ್ದೆ ಬಂದ್ಬಿಡ್ತೀವಿ. ಹುಷಾರು ಸಿಕ್ಕಾಕ್ಸ್ಬಿಡ್ತಿದ್ರು. ಲೋ ನಿಮ್ಗೆ ಯಾರಿಗೂ ಏನು ಅನ್ನಿಸ್ತಾ ಇಲ್ವಾ? ಇನ್ನೂ ಏನೇನಾಗಬೇಕು ಬುದ್ಧಿ ಬರೋದಕ್ಕೆ ನಿಮಗೆ? ನನಗೆ ಯಾಕೋ ಎಲ್ಲೋ ಮೋಸ ಹೋಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾವು ಊರ್ಗೆ ಹೊಂಟೋಗವ, ನಾನು ಹಂಗೆ ಅಲ್ಲೇ ಹೆಂಗಾರ ಮಾಡಿ ಸುಧಾರಿಸ್ಕೋತೀನಿ. ಯಾಕಲ್ಲ ಯಾರೂ ಮಾತಾಡ್ತಿಲ್ಲ? ನೀನು ಹೇಳ್ತಿರೋ ಸರಿ ಕಣ್ಲ, ಆದರೆ ಈ ಮಾರಿಯವನಲ್ಲ ಊರವ್ರಿಗೆಲ್ಲ ಯಮ ಆಗ್ಬಿಟ್ಟು ಅನ್ಕಲ್ಲ.
ನಮ್ಗಂತೂ ದಿನ ಕ್ಯಾಂಟೀನಿಂದ ನೋಡಿ ನೋಡಿ ತಲೆ ಕೆಟ್ಟೋಗ್ಬಿಟ್ಟದೆ. ಅಲ್ಲ ಕಣ್ಣ, ನಾವು ಊರ್ಗೆ ಹೋಗ್ಬಿಡ್ಬೋದಿತ್ತು, ಆದ್ರೆ ನಿನಗೆ ಈ ತರ ಪರಿಸ್ಥಿತಿ ತಂದವನಲ್ಲ, ಆ ನನ್ನ ಮಗನ್ ಹೆಂಗ್ ಹಬ್ಬಿಡೋದು, ನಮಗ್ ಒಳಗಡೆ ರಕ್ತ ಕುದಿತೆ ಕಂಡ, ಆ ನನ್ನ ಮಗನ ಮೂರ್ತ ಇಟ್ಟೇ ಹೋಗೋದು. ಲೇ ಶಂಕರ, ಅಣ್ಣಪ್ಪಂಗೆ ಬೇರೆ ಭಾಷೆ ಕೊಟ್ಬಿಟ್ಟಿದೀವಿ, ಗೌಡ್ರನ್ನ ಬೇರೆ ನಮ್ನೇ ನಂಬ್ಕೊಂಡವ್ರೆ, ನಮ್ದವ್ರ ಹೆಂಗ್ಲ ಕೈ ಬಿಡಕ್ಕಾಗುತ್ತೆ? ಸ್ವಲ್ಪ ದಿನ ಸುಧಾರಿಸ್ಕೊಳ್ಳ, ಆಮೇಲೆ ಊರ್ಗೆ ಹೋಗ್ಬಿಡುವ ಶಂಕರ. ನಾವು ಬರ್ತೀವಿ, ನೀವು ಹುಷಾರ ಮಲ್ಕೊಳ್ಳ. ಬಂದ್ರಲ್ಲ ನನ್ ಮಾತ್ ಕೇಳ್ರಲ್ಲ, ನಂಜುಂಡ ಲೇ ಮಾದೇಸ ಬೇಡ.